ನಮಸ್ತೆ ಸ್ನೇಹಿತರೆ, ಬ್ಯಾಚುಲರ್ಸ್ ಅಡುಗೆಗೆ ಸ್ವಾಗತ. ನಾನು ನಿಮ್ಮ ಸುನಿಲ್ ಕುಮಾರ್. ಇವತ್ತು ಮಾಡ್ತಾ ಇರೋಂಥ ಸ್ಪೆಷಲ್ ವಿಡಿಯೋ ಏನಪ್ಪ ಅಂದರೆ ಮಸಾಲೆ ವಡೆ ಹೇಗೆ ಮಾಡೋದು ನೋಡೋಣ, ಬನ್ನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ, ಬನ್ನಿ. ಮೊದಲನೇದಾಗಿ ಒಂದು ಕಪ್ಪು ಕಡಲೆಬೇಳೆ ತಗೊಂಡಿದ್ದೀನಿ, ಇದು 1/2 kg ಇದೆ. ಮತ್ತೆ ನೆನಪಲ್ಲಿರಲಿ ಸ್ನೇಹಿತರೆ, ನಿಮಗೆ ತುಂಬಾ ಮೆತ್ತಗೆ ಬೇಕು ಅಂತ ಹೇಳಿದ್ರೆ 1 ಸ್ಪೂನ್ ಉದ್ದಿನ ಬೇಳೆ ಹಾಕೊಳ್ಳಿ, ಇಲ್ಲ ಗರ್ಗರಿಯಾಗಿ ಬೇಕು ಅನ್ನೋದಾದ್ರೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಾಕೊಳ್ಳಿ. ಈಗ ಸ್ನೇಹಿತರೆ ಕಡಲೆಬೇಳೆನ ನೆನೆಸ್ಕೊಂಡು ಬರೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ನನ್ನ ಕಡಲೆಬೇಳೆ ನೆನೆಯಕ್ಕೆ 2 ಅವರ್ ಆಗಿದೆ. ಈಗ ಇದನ್ನ ಎತ್ಕೊಳ್ಳೋಣ. ಕಡಲೆಬೇಳೆ ನೆನೆಸ್ಕೊಂಡ ನಂತರ ಅದನ್ನ ಸೋರ್ ಹಾಕೊಂಡ ನಂತರ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ, ಬನ್ನಿ. ಸಬ್ಸಿಗೆ ಸೊಪ್ಪು 1 ಹಿಡಿಯಷ್ಟು, ಮತ್ತೆ 4 ಕಡ್ಡಿ ಕೊತ್ತಂಬರಿ ಮತ್ತೆ ಪುದೀನಾನ ಹಚ್ಚಿಟ್ಕೊಂಡಿದೀನಿ. 1 ಗೆಡ್ಡೆ ಬೆಳ್ಳುಳ್ಳಿಯನ್ನ ಬಿಡಿಸಿಟ್ಕೊಂಡಿದೀನಿ. ಮತ್ತೆ 1/2 ಇಂಚು ಶುಂಠಿಯನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ. ಮತ್ತೆ 5 ಹಸಿರುಮೆಣಸಿನಕಾಯಿ, ಮತ್ತೆ 2 ಈರುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ. ಮತ್ತೆ 4 ಲವಂಗ, ಮತ್ತೆ 2 ಇಂಚು ಚಕ್ಕೆಯನ್ನ ಇಟ್ಕೊಂಡಿದೀನಿ. ನಂತರ ಸ್ವಲ್ಪ ಇಂಗು, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಳ್ಳಿ, ಅನಂತರ ಎಣ್ಣೆ ಎತ್ತಿ ಇಟ್ಕೊಳ್ಳಿ. ಈಗ ರುಬ್ಕೊಂಡು ಬರೋಣ, ಬನ್ನಿ. ಮೊದಲನೇದಾಗಿ ಹಸಿರುಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗನ ರುಬ್ಕೊಂಡು ಬರೋಣ. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರ್ ಹಾಕ್ಬೇಡಿ, ಹಾಗೆ ಪೌಡರ್ ಮಾಡ್ಕೋ ಬನ್ನಿ. ಈಗ ಅರ್ಧಂಬರ್ಧ ರುಬ್ಕೊಂಡು ಬಂದಿದೀನಿ. ಇದಕ್ಕೆ ನೆನೆ ಉನಿ ಹಾಕಿರುವಂತ ಕಡಲೆ ಬೇಳೆ ಹಾಕೋಣ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರ್ ಹಾಕ್ಬೇಡಿ, ಹಾಗೆ ರುಬ್ಕೊಂಡ್ ಬನ್ನಿ. ನೋಡಿ ಈಗ ರುಬ್ಕೊಂಡು ಬಂದಿದೀನಿ. ನೆನಪಲ್ಲಿರ್ಲಿ, ತುಂಬಾ ನುಣ್ಣಗ್ ರುಬ್ಬೇಡಿ. ಈಗ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಹಾಗೆ ಎಲ್ಲನನ್ನು ರುಬ್ಕೊಂಡು ಬರೋಣ. ಈಗ ನೋಡಿ ರುಬ್ಬಾಗಿದೆ. ಇದಕ್ಕೆ ಈರುಳ್ಳಿ, ಸಬ್ಸಿಗೆ, ಕೊತ್ತಂಬರಿ ಮತ್ತೆ ಪುದೀನ ಎಲ್ಲನನ್ನು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ. ಈಗ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ಇದೇ ಟೈಮಲ್ಲಿ ಉಪ್ಪು ಮತ್ತೆ ಇಂಗನ್ನು ಕೂಡ ಹಾಕೊಳ್ಳೋಣ. ಈರುಳ್ಳಿ ಎಲ್ಲನೂ ಉದ್ರುದ್ರಾಗಿ ಹಾಕ್ಬೇಕು. ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕು ಅಂದ್ರೆ, ನಾವ್ ಈ ತರ ಉಂಡೆ ಕಟ್ಕೊಂಡ್ರೆ ಕ್ಲೀನ್ ಆಗಿ ಉಂಡೆ ಬರಬೇಕು. ಇದನ್ನ ಏನಿಲ್ಲ, ಇನ್ನೊಂದು ಕೈ ತಗೊಂಡು ಈ ಕೈಯಲ್ಲಿ ಈ ತರ ಪ್ರೆಸ್ ಮಾಡಿಕೊಂಡು ಈ ತರ ನೀ ಎಣ್ಣೆ ಬಿಟ್ಕೊಡ್ಬೇಕು. ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡಿದೀನಿ. ಎಣ್ಣೆ ಕಾಯಿಲಿ, ಎಣ್ಣೆ ಕಾದಿದ್ಯಾ ನೋಡೋಣ. ಕಾದಿದೆ. ಈಗ ಈ ತರ ತಗೊಂಡು ಇದನ್ನ ಕ್ಲೀನ್ ಆಗಿ ಉಂಡೆ ಮಾಡಿಕೊಂಡು ಮತ್ತೊಂದು ಬೆರಳಿಗೆ ಹಾಕೊಂಡು ಈ ತರ ತಟ್ಟಿ ತರ ಎಣ್ಣೆ ಒಳಗಡೆ ಬಿಟ್ಕೊಳ್ಳಿ. ಇನ್ನೊಂದು ಮೆಥಡ್ ನೋಡ್ಬೇಕು ಅಂದ್ರೆ, ರೌಂಡ್ ಮಾಡ್ಕೊಂಬಿಟ್ಟು ಹಿಂಗ ಹಾಕೋಬಿಟ್ಟು ಹಿಂಗೆ ಪ್ರೆಸ್ ಮಾಡ್ಬಿಡಿ, ಸಾಕು, ರೆಡಿ ಇದೆ. ನೋಡಿ, ಒಂದು ಕಾಟನ್ ಬಟ್ಟೆ ತಗೊಂಡು ಅದ್ರ ಮೇಲೆ ಈ ತರ ಇಟ್ಕೊಂಡು ನಿಮ್ಗೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗೆ ಒತ್ಕೊಳ್ಳಿ. ಒತ್ಕೊಂಡು ಅನಂತರ ಕ್ಲೀನ್ ಹಿಂಗೆ ಎತ್ಕೊಂಡು ಈ ತರ ಹಾಕೊಳ್ಳಿ ಎಣ್ಣೆ ಒಳಗಡೆ. ಈ ತರ ಹಾಕೋದ್ರಿಂದ ಏನಂದ್ರೆ ನಿಮ್ಗೆ ತೆಳ್ಳಗಿರುತ್ತೆ, ಮತ್ತೆ ಕೆಲವರಿಗೆ ಕ್ರಿಸ್ಪಿ ಆಗಿಲ್ಲದೆ ಇದ್ರೆ ಇಷ್ಟ ಆಗಲ್ಲ, ಕ್ರಿಸ್ಪಿಯಾಗಿಯೂ ಕೂಡ ಇರುತ್ತೆ ಇದು. ನೆನಪಲ್ಲಿ ಇರ್ಲಿ ಸ್ನೇಹಿತರೆ, ಒಂದ್ ಸೈಡ್ ರೆಡ್ ಆದ್ಮೇಲೆ ಇನ್ನೊಂದ್ ಸೈಡ್ ಟರ್ನ್ ಮಾಡ್ಕೊಳ್ಳಿ. ಈಗ ಆಗಿದೆ ಸ್ನೇಹಿತರೆ, ಇದನ್ನ ಎತ್ಕೊಳ್ಳೋಣ. ಈಗ ಒಂದ್ ಈ ತರ ಜಾಲ್ರಾದಲ್ಲಿ ಎತ್ಕೊಳ್ಳಿ, ಸ್ವಲ್ಪ ಎಣ್ಣೆ ಸೋರ್ಸ್ಕೊಳ್ಳಿ, ಆಮೇಲೆ ಸರ್ವ್ ಮಾಡ್ಕೊಳ್ಳಿ. ಇದ್ರ ಸ್ಮೆಲ್ ಏನಿಲ್ಲ ಅಂದ್ರು 2-3 ಮನೆಗೆ ಬಡಿತಾ ಇರುತ್ತೆ, ಅಷ್ಟು ಘಮ ಘಮ ಅನ್ನೋಂತ ಸ್ಮೆಲ್ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಾನು ಮಾಡಿದಂತಹ ಮಸಾಲೆ ವಡೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಹಿಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ. ಟಾಸ್ಕ್ ಏನಪ್ಪ ಅಂತ ಅಂದ್ರೆ, ವಡೆಯ ಜೊತೆಯ ಕಾಂಬಿನೇಷನ್ ಏನು ಅಂತ ಹೇಳಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ.